ವೋಗ್ ಫ್ಯಾಷನಬಲ್ ವಾಲ್ಸ್ ಪ್ರಸ್ತುತಪಡಿಸುತ್ತಿದೆ ಬಂದೇಜ್, ನಿಮ್ಮ ಗೋಡೆಗಳನ್ನು ಅಲಂಕರಿಸಲು ಸಾಂಪ್ರದಾಯಿಕ ಮರುವ್ಯಾಖ್ಯಾನ. ಗೋಡೆಯ ಮೇಲೆ ಬಂದೇಜ್ ಇಫೆಕ್ಟ್ ಅನ್ನು ರಚಿಸೋಣ. ಬೇಕಾದ ಸಾಮಗ್ರಿಗಳು: ಬೇಸ್ ಕೋಟ್, ಹ್ಯಾಲೋ ಮ್ಯಾಜೆಸ್ಟಿಕ್ ಇಂಟೀರಿಯರ್ ಸಿಲ್ಕ್ ಕಿಡ್ಡಿಂಗ್ ಮೀ, ಟಾಪ್ ಕೋಟ್ ವೋಗ್ ಇಫೆಕ್ಟಿಕ್ ಇಂಡಿಯನ್ ಪಿಂಕ್. ಬೇಕಾದ ಟೂಲ್ಸ್: ವೋಗ್ ಬಂದೇಜ್ ರೋಲರ್, ರೋಲರ್ ಟ್ರೇ. ಟೂಲ್ ತಯಾರಿಸುವ ಪ್ರಕ್ರಿಯೆ: 3-4 mm ದಪ್ಪದ ಸ್ಪಂಜನ್ನು 1 inch ಕ್ಯೂಬ್ಗಳಾಗಿ ಕತ್ತರಿಸಿ. ಸ್ಪಂಜಿನ ರೋಲರ್ನ ಮೇಲೆ ಜಿಗ್ಜ್ಯಾಗ್ ಇಫೆಕ್ಟ್ನಲ್ಲಿ ಡಯಾಗ್ನಲ್ ಆಗಿ ಆಲ್ಟರ್ನೇಟ್ಲಿ ಅವುಗಳನ್ನು ಸ್ಟೇಪಲ್ ಮಾಡಿ. ಸಮಾನ ಅಂತರದ ಕ್ಯೂಬ್ಗಳೊಂದಿಗೆ ಈಗ ವೋಗ್ ಬಂದೇಜ್ ರೋಲರ್ ಸಿದ್ಧವಾಗಿದೆ. ಈ ಇಫೆಕ್ಟ್ ಅನ್ನು ರಚಿಸಲು ಅಪ್ಲಿಕೇಶನ್ ಹಂತಗಳು: ಹಂತ 1, ಮೇಲ್ಮೈ ತಯಾರಿಕೆ ಮತ್ತು ಬೇಸ್ ಕೋಟ್. ಮೇಲ್ಮೈ ಬಣ್ಣವನ್ನು ಸಿದ್ಧಗೊಳಿಸಲು ಪ್ರೈಮರ್ ಪುಟ್ಟಿ ಮತ್ತು ಪ್ರೈಮರ್ ಮೇಲ್ಮೈಯನ್ನು ತಯಾರಿಸಿ. ಬೇಸ್ ಕೋಟ್ ಆಗಿ 25% ಡೈಲ್ಯೂಷನ್ನೊಂದಿಗೆ ಹ್ಯಾಲೋ ಮ್ಯಾಜೆಸ್ಟಿಕ್ ಇಂಟೀರಿಯರ್ ಸಿಲ್ಕ್ನ 2 coats ಮತ್ತು ಪ್ರತಿ ಲೀಟರ್ಗೆ 140-160 ಚದರ ವ್ಯಾಪ್ತಿಯೊಂದಿಗೆ 2 coats ಅಪೇಕ್ಷಿತ ಛಾಯೆಗಾಗಿ ಅನ್ವಯಿಸಿ. ಬೇಸ್ ಕೋಟ್ ಅನ್ನು 3-4 hours ಕಾಲ ಒಣಗಲು ಬಿಡಿ. ಹಂತ 2, ಗ್ರಿಡ್ ಗಾತ್ರವನ್ನು ಅಳೆಯಿರಿ ಮತ್ತು ಮಾರ್ಕ್ ಮಾಡಿ. ಇಡೀ ಗೋಡೆಯನ್ನು ವರ್ಟಿಕಲಿ ಅನೇಕ ಭಾಗಗಳಾಗಿ ಅಳೆಯಿರಿ ಮತ್ತು ವಿಭಜಿಸಿ. ನಮ್ಮ ವೋಗ್ ಬಂದೇಜ್ ರೋಲರ್ನ ಗಾತ್ರದ ಪ್ರಕಾರ ಪ್ರತಿಯೊಂದು ಭಾಗವು 6 inches ಉದ್ದವಾಗಿದೆ. ತಾತ್ಕಾಲಿಕ ವಿಭಾಗಗಳನ್ನು ರೆಫರೆನ್ಸ್ ಪಾಯಿಂಟ್ಗಳಾಗಿ ಪೆನ್ಸಿಲ್ನಿಂದ ಮಾರ್ಕ್ ಮಾಡಿ. ಟಿಪ್: ಮಾಸ್ಕಿಂಗ್ ಟೇಪ್ ಅನ್ನು ಬಳಸಬೇಡಿ. ಹಂತ 3, ಇಫೆಕ್ಟ್ ರಚನೆ. ವಿಂಗಡಿಸಲಾದ ಪ್ರತಿ ಪ್ಯಾಚ್ನಲ್ಲಿ ವೋಗ್ ಟಾಪ್ ಕೋಟ್ ಅನ್ನು ಒಂದೊಂದಾಗಿ ಅಪ್ಲೈ ಮಾಡಿ. ಪ್ರತಿ ಪ್ಯಾಚ್ನಲ್ಲಿ ಬಂದೇಜ್ ರೋಲರ್ ಅನ್ನು ವರ್ಟಿಕಲ್ ರೋಲ್ ಮಾಡಿ. ಕ್ರಿಸ್ಪ್ ಎಫೆಕ್ಟ್ ಅನ್ನು ಪಡೆಯಲು ರೋಲರ್ ಅನ್ನು ವರ್ಟಿಕಲ್ ರೋಲ್ ಮಾಡಿ. ಬಂದೇಜ್ ರೋಲರ್ ಅನ್ನು ಒಣ ಬಟ್ಟೆಯಿಂದ ನಿಯತಕಾಲಿಕವಾಗಿ ಸ್ವಚ್ಛಗೊಳಿಸಿ. ಇದರಿಂದ ಹೆಚ್ಚುವರಿ ಬಣ್ಣವನ್ನು ತೆಗೆಯಬಹುದು ಮತ್ತು ರೋಲಿಂಗ್ ಮಾಡುವಾಗ ರೋಲರ್ ಜಾರುವುದಿಲ್ಲ. ಇದು ಇಫೆಕ್ಟ್ನ ಪ್ರಮುಖ ಪ್ರಭಾವಗಳನ್ನು ರಚಿಸುವುದನ್ನು ಖಚಿತಪಡಿಸುತ್ತದೆ. ಟಿಪ್: ಮಧ್ಯಮ ಬಲದಿಂದ ಅಪ್ಲೈ ಮಾಡಿ, ಇಲ್ಲದಿದ್ರೆ ರೋಲರ್ ಬಣ್ಣದ ಮೇಲೆ ಜಾರಿಕೊಳ್ತದೆ. ಕವರೇಜ್: ವೋಗ್ ಫ್ಯಾಷನಬಲ್ ವಾಲ್ಸ್ ಕವರೇಜ್ 1 coat ಪ್ರತಿ ಲೀಟರ್ನಲ್ಲಿ 100-180 chadaradi. ಬಂದೇಜ್ನ ರೋಮಾಂಚಕ ಛಾಯೆಗಳಿಂದ ನಿಮ್ಮ ಸ್ಪೇಸ್ ಅನ್ನು ಅಲಂಕರಿಸಿ. ಹೆಚ್ಚಿನ ಇಫೆಕ್ಟ್ ಅನ್ನು ಎಕ್ಸ್ಪ್ಲೋರ್ ಮಾಡಿ.